ಹಾಯ್ ಎವ್ರಿವನ್, ಸಖತ್ ಮೂವೀಸ್ ನಲ್ಲಿ ನಾವು ಮಾವೂರಿ ಪುಲಿಮೇರ ಅನ್ನೋ ತೆಲುಗು ಸಿನಿಮಾದ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ಮಾಯ, ಮಂತ್ರ, ವಶೀಕರಣ, ರೇಣುಕಾ ಅಸ್ತ ಪ್ರಯೋಗಂ ಅನ್ನುವಂತಹ ಕ್ಷುದ್ರ ವಿದ್ಯೆಗಳ ಹಿನ್ನೆಲೆಯಲ್ಲಿ ಈ ಸಿನಿಮಾ ಸಾಗುತ್ತೆ. ನಾವು ಊಹಿಸಲಾಗದ ಟ್ವಿಸ್ಟ್ ಅಂಡ್ ಟರ್ನ್ಗಳಿಂದ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ತೆಲಂಗಾಣದ ಒಂದು ಹಳ್ಳಿಯಲ್ಲಿ ಹೆಂಗಸರು ವಾಟರ್ ಟ್ಯಾಂಕರ್ ನಿಂದ ನೀರು ಹಿಡಿದುಕೊಳ್ಳುತ್ತಿರುವ ದೃಶ್ಯದ ಮೂಲಕ ಈ ಸಿನಿಮಾ ಓಪನ್ ಆಗುತ್ತೆ. ಆದರೆ ವಾಟರ್ ಟ್ಯಾಂಕ್ ನ ಓನರ್ ಹೆಂಗಸರ ಉಬ್ಬು ತಗ್ಗುಗಳನ್ನೇ ಕಣ್ಣುಗಳಲ್ಲಿ ಅಳೆಯುತ್ತಾ ಕಾಮಿಸುತ್ತಾ ನೀರಿನ ಹಣವನ್ನ ತೆಗೆದುಕೊಳ್ಳುತ್ತಾ ಇರ್ತಾನೆ. ಅಲ್ಲಿಗೆ ನೀರು ಹಿಡಿಯಲು ಬಂದಂತಹ ಬಾದಿ ಎನ್ನುವವನ ಹೆಂಡತಿಯನ್ನ ಹೇಗಾದರೂ ಮಾಡಿ ಅನುಭವಿಸಬೇಕು ಅಂತ ಒಳಗೊಳಗೆ ಸ್ಕೆಚ್ ಆಗ್ತಾ ಇರ್ತಾನೆ. ಮನೆಗೆ ಬಂದ ಬಾದಿಯ ಹೆಂಡತಿ ಗಂಡನನ್ನ ಬೈಯುತ್ತಾ, ಇವನ ಕುಡಿತದಿಂದಾಗಿ ಊರವರೆಲ್ಲರೂ ಕೂಡ ನನ್ನನ್ನು ಬಳಸಿಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಬೇಜಾರಾಗ್ತಾ ಇರ್ತಾಳೆ. ಆ ಮನೆಯ ಪಕ್ಕದಲ್ಲೇ ಒಂದು ಫ್ಯಾಮಿಲಿ ಇದೆ. ಅವರಲ್ಲಿ ಆಟೋ ಡ್ರೈವರ್ ಕೋಮಿರಿ, ಹೆಂಡತಿ ಲಕ್ಷ್ಮಿ ಮತ್ತು ಮಗಳೊಂದಿಗೆ ಸುಖವಾಗಿ ಜೀವನ ನಡೆಸ್ತಿರ್ತಾರೆ. ಕೋಮಿರಿಯ ತಮ್ಮ ಜಂಗ ಕೂಡ ಆ ಮನೆಯಲ್ಲೇ ಇದ್ಕೊಂಡು ಪೊಲೀಸ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ನಡುವೆ ಕೋಮಿರಿ ತಮ್ಮವರಿಗೆ ಏನೇ ತೊಂದರೆ ಆದರೂ ಕೂಡ ಸಹಾಯ ಮಾಡೋದಕ್ಕೆ ಮುಂದಾಗ್ತಾನೆ. ಯಾರದೇ ಕೈಕಾಲು ಹಿಡಿದಾದ್ರೂ ಸರಿ ಕಷ್ಟದಲ್ಲಿ ಸಿಲುಕಿರುವಂತಹ ತಮ್ಮವರನ್ನ ಬಿಡಿಸಿಕೊಂಡು ಬರ್ತಾನೆ. ಒಂಥರ ಸಾಧು ಸ್ವಭಾವದ ವ್ಯಕ್ತಿ ಕೋಮಿರಿ. ಒಂದಿನ ಇದ್ದಕ್ಕಿದ್ದಾಗೆ ವಾಟರ್ ಟ್ಯಾಂಕರ್ನ ಕಾಮುಕ ಸತ್ತು ಹೋಗ್ತಾನೆ. ಪೊಲೀಸ್ ಕೇಸ್ ಆಗುತ್ತೆ. ಊರಿನ ಜನ ಮಾತ್ರ ಯಾರೋ ಮಾಟ ಮಂತ್ರ ಮಾಡಿಸಿ ಕುಂದಾಕಿದ್ದಾರೆ ಅಂತ ಮಾತಾಡಿಕೊಳ್ಳತೊಡಗ್ತಾರೆ. ಈ ನಡುವೆ ಪೊಗದಸ್ತಾದ ಲೇಡಿಯೊಬ್ಬಳು ಕಾಣಿಸ್ತಾಳೆ. ಅವಳು ಆ ಊರಿನ ಸರ್ಪಂಚನ ರಕವಾಲಿ. ಎಲ್ಲರೂ ನೋಡುತ್ತಿರುವಂತೆ ಸೀದಾ ಅವಳು ಸರ್ಪಂಚನ ಕಾರನ್ನ ಹತ್ತಿ ಹೊರಟು ಹೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸರ್ಪಂಚನ ಪ್ರತಿಸ್ಪರ್ಧಿ ಮಾಜಿ ಸರ್ಪಂಚ್ ಅವಳನ್ನ ಒಂದಿನಾದರೂ ಅನುಭವಿಸಿ ಕೋರಿಕೆ ತೀರಿಸಿಕೊಳ್ಳಬೇಕು ಅಂತ ತನ್ನ ಅನುಚರನ ಹತ್ತಿರ ಮಾತಾಡಿಕೊಳ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಕುಡುಕ ಬಾದಿ ಕುಡಿದ ಮತ್ತಲ್ಲಿ ಸರ್ಪಂಚ್ನ ಕಡೆಯ ವ್ಯಕ್ತಿಯ ಕಾಲರ್ ಹಿಡಿದು ಅವಾಜ್ ಆಗ್ತಾನೆ. ಇದರಿಂದ ಸರ್ಪಂಚ್ ಕಡೆಯವರು ಬಾದಿಯನ್ನು ಹಿಡಿದುಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಕಂಬಕ್ಕೆ ಕಟ್ಟಿ ಹಾಕ್ತಾರೆ. ಇದನ್ನ ತಿಳಿದಂತಹ ಕೋಮಿರಿ ಮತ್ತು ಬಾದಿಯ ಹೆಂಡತಿ ಸರ್ಪಂಚ್ನ ಮನೆಗೆ ಹೋದ್ರೆ, ನೀವು ಕೀಳು ಜಾತಿಯವರು, ನಮ್ಮನ್ನೇ ಕಾಲರ್ ಪಟ್ಟಿ ಹಿಡಿದು ಮಾತಾಡಿಸ್ತೀರಾ ಅಂತ ಚೆನ್ನಾಗಿ ಬೈತಾನೆ. ನಂತರ ಬಾದಿಯ ಹೆಂಡತಿಯನ್ನ ತಿನ್ನುವ ಹಾಗೆ ನೋಡ್ತಾ, ನಿನಗೋಸ್ಕರ ನಿನ್ನ ಗಂಡನನ್ನ ಬಿಡ್ತಾ ಇದ್ದೀನಿ, ಕರ್ಕೊಂಡು ಹೋಗು. ಆದರೆ ಹೋಗೋದಕ್ಕೂ ಮುಂಚೆ ನಿನ್ನ ಸೀರೆ ಸೆರಗಿನಿಂದ ರಕ್ತದ ಕಲೆಯಾಗಿರುವ ನೆಲವನ್ನ ಒರೆಸ್ಬಿಟ್ಟು ಹೋಗು ಅಂತಾನೆ. ಬಾದಿಯ ಹೆಂಡತಿ ಎಲ್ಲರೆದುರು ಅವಮಾನದಿಂದ ಸೀರೆಯ ಸೆರಗಿನಿಂದ ನೆಲವನ್ನು ಒರೆಸಿ ಗಂಡನನ್ನು ಕರೆದುಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದರೆ, ಕೋಮಿರಿಯ ತಮ್ಮ ಜಂಗ ಬಂದು ನನಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಅಂತಲೂ, ಅದು ಕೂಡ ನಮ್ಮ ಊರಿನ ಪೊಲೀಸ್ ಸ್ಟೇಷನ್ನಲ್ಲೇ ಅಂತಲೂ ಹೇಳ್ತಾನೆ. ಇದರಿಂದ ಕೋಮಿರಿ ತುಂಬ ಖುಷಿಯಾಗ್ತಾನೆ. ಆಗ ಜಂಗ ಒಂದು ಸೀರೆಯನ್ನ ಕವರ್ನಿಂದ ತೆಗೆದು ತನ್ನ ತೆಗೆಗೆ ಕೊಡ್ತಾನೆ. ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದೆ ಅಂತ ಆಕೆ ಹೇಳ್ತಾಳೆ. ಆಗ ಜಂಗ ಅಮ್ಮನಿಗಲ್ಲದೆ ಇನ್ಯಾರಿಗೆ ಕೊಡಲಿ ಅಂತಾನೆ. ಕೋಮಿರಿ ಮತ್ತು ಅವನ ಹೆಂಡತಿ ಖುಷಿಯಾಗ್ತಾರೆ. ನೆಕ್ಸ್ಟ್ ಡೇ ಜಂಗ ಫುಲ್ ಜೋಶಲ್ಲಿ ಕಾನ್ಸ್ಟೇಬಲ್ ಕೆಲಸಕ್ಕೆ ಜಾಯಿನ್ ಆಗ್ತಾನೆ. ಯಾರು ಕಂಡುಹಿಡಿಯೋದಕ್ಕೆ ಆಗದಂತಹ ಕೇಸನ್ನು ಸಾಲ್ವ್ ಮಾಡಿ ಎಲ್ಲರಿಂದ ಬೇಷನಿಸಿಕೊಳ್ಳಬೇಕು ಅನ್ಕೊಂತ ಇನ್ಸ್ಪೆಕ್ಟರ್ ಹತ್ರಕ್ಕೆ ಹೋಗ್ತಾನೆ. ಆಗ ಇನ್ಸ್ಪೆಕ್ಟರ್ ಮಾರ್ಕೆಟಲ್ಲಿ ಒಂದಷ್ಟು ತರಕಾರಿಯನ್ನು ತೆಗೆದುಕೊಂಡು ಹೋಗಿ ನಮ್ಮ ಮನೆಗೆ ಕೊಟ್ಬಿಡು ಅಂತ ಹೇಳಿದಾಗ ಜಂಗ ಫುಲ್ ನಿರಾಶೆ ಆಗ್ತಾನೆ. ಈ ನಡುವೆ ಜಂಗನ ದೊಡ್ಡಪ್ಪ ಅವನಿಗೆ ಕಾಲ್ ಮಾಡಿ ಕೋಮಿರಿಯ ಗ್ರಹಗತಿಗಳು ಸರಿಯಿಲ್ಲ, ಒಂದು ಸ್ವಲ್ಪ ದಿನ ಅವನನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೀನ್ ಕಟ್ ಆದ್ರೆ ಆ ಊರಿನ ಸರ್ಪಂಚ್ ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಾನೆ. ಇದನ್ನ ಕೇಳಿದಂತಹ ಬಾದಿ ಸಂತೋಷದಿಂದ ಆಟೋ ತೊಳಿತಾ ಇದ್ದಂತಹ ಕೋಮಿರಿ ಹತ್ರಕ್ಕೆ ಬಂದು, ಸರ್ಪಂಚ್ ಬೋಸುಡಿಕೆ ಸತ್ತೋದ ಅಂತಾನೆ. ಅದಕ್ಕೆ ಕೋಮಿರಿ, ನಾವು ಒಬ್ಬರ ಸಾವನ್ನು ನೋಡಿ ಸಂತೋಷ ಪಡಬಾರ್ದು ಅಂತಾನೆ. ಪಕ್ಕದಲ್ಲಿದ್ದಂತಹ ಜಂಗ, ಅಣ್ಣ ನರಕಾಸುರ ಸತ್ತಿದ್ದರಿಂದಲೇ ದೀಪಾವಳಿ ಆಚರಿಸೋದು ಅಂತ ಹೇಳ್ತಾನೆ. ಅದಕ್ಕೆ ಕೋಮಿರಿ, ಹಾಗಂತ ನಾವು ಹಾಗೆ ಮಾಡಬೇಕು ಅಂತೀಯ, ಅವನೇನು ಸತ್ತೋದ, ಆದರೆ ಅವರ ಮನೆ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು ಅಂತ ಸಿಂಪತಿ ವ್ಯಕ್ತಪಡಿಸ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ನೆಕ್ಸ್ಟ್ ಡೇ ಕೋಮಿರಿ ಹೆಂಡತಿ ಜಂಗನನ್ನ ಕರೆದು, ನಿನ್ನೆ ರಾತ್ರಿಯಿಂದ ನಿಮ್ಮಣ್ಣ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಗಾಬರಿಯಾದಂಥ ಜಂಗ ತನ್ನ ಅಣ್ಣನನ್ನ ಹುಡುಕುತ್ತಾ ಊರೆಲ್ಲ ಅಲೆಯತೊಡಗ್ತಾನೆ. ಎಲ್ಲರನ್ನೂ ಕೂಡ ವಿಚಾರಿಸತೊಡಗ್ತಾನೆ. ಕೊನೆಗೆ ಸ್ಮಶಾನದ ಹತ್ತಿರ ಬೆಂಕಿಯಲ್ಲಿ ಉರಿದು ಹೋದಂತಹ ಎರಡು ತಲೆಬುರುಡೆಗಳು ಕಾಣಿಸ್ತವೆ. ಜೊತೆಗೆ ಅಲ್ಲಿ ಕೋಮಿರಿಯ ಚಪ್ಪಲಿಗಳು ಮತ್ತು ಆತನಿಗೆ ಸಂಬಂಧಿಸಿದ ವಸ್ತುಗಳು ಕೂಡ ಸಿಗ್ತವೆ. ಇದರಿಂದಾಗಿ ಮೀಡಿಯಾಗಳು ಅಲ್ಲಿಗೆ ಬರ್ತವೆ ಮತ್ತು ಕೋಮಿರಿ ಮಾಟ ಮಂತ್ರ ವಿದ್ಯೆಗಳನ್ನ ಪ್ರಯೋಗ ಮಾಡಿದ್ದಾನೆ ಅಂತ ಮೀಡಿಯಾದಲ್ಲಿ ಪುಕಾರ ಒಪ್ಪಿಕೊಳ್ಳುತ್ತೆ. ಕೆಲವು ದಿನಗಳ ನಂತರ ಗೊತ್ತಾಗುತ್ತೆ, ಆ ಬೆಂಕಿಯಲ್ಲಿ ಉರಿದು ಹೋದಂತಹ ತಲೆಬುರುಡೆ ಕೋಮಿರಿಯದು ಅಂತ. ಇಷ್ಟಕ್ಕೂ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸ್ಟೋರಿ 7 ಡೇಸ್ ಬ್ಯಾಕ್ ಹೋಗುತ್ತೆ. ಊರಿನಲ್ಲಿ ಇದ್ದಂತಹ ಪಟೇಲರ ಮಗಳಿಗೆ ತುಂಬು ಗರ್ಭಿಣಿಯಾಗಿದ್ದರಿಂದ ನೋವುಗಳು ಕಾಣಿಸಿಕೊಳ್ತವೆ. ಇದರಿಂದ ಗಾಬರಿಯಾದಂತಹ ಆಕೆಯ ಗಂಡ ಸುರೇಶ್ ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ. ಆಗ ಅಲ್ಲಿನ ಡಾಕ್ಟರ್, ಪೇಷಂಟ್ನ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ, ಆಲ್ರೆಡಿ ಹೊಟ್ಟೆಯಲ್ಲಿ ಇರುವಂತ ಮಗು ಸತ್ತೋಗಿದೆ, ಬದುಕೋದು ತುಂಬಾ ಕಷ್ಟ ಅಂತ ಹೇಳತೊಡಗ್ತಾನೆ. ಇದರಿಂದಾಗಿ ಗಾಬರಿಯಾದಂತಹ ಗರ್ಭಿಣಿ ಹೆಂಗಸು ಕವಿತಾಳ ಬ್ರದರ್, ನಾವು ಹೋದ ವಾರವಷ್ಟೇ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ವಿ, ಎಲ್ಲ ಕರೆಕ್ಟ್ ಆಗಿತ್ತು, ಇದಕ್ಕಿದ್ದಾಗ ಏನಾಯ್ತು ಅಂತ ಕೇಳಿದಾಗ, ಅದಕ್ಕೆ ಡಾಕ್ಟರ್, ಅದೇ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ, ಇದ್ಯಾವುದೋ ಸೈನ್ಸ್ ಅನ್ನು ಕೂಡ ಮೀರಿದಂತಹ ಕಾಯಿಲೆ ಇರಬಹುದು ಅಂತ ಹೇಳ್ತಾನೆ. ಇದರಿಂದಾಗಿ ಕಂಗಾಲಾದಂತಹ ಅವರ ಫ್ಯಾಮಿಲಿ ಒಬ್ಬ ಸ್ವಾಮೀಜಿಯನ್ನ ತಮ್ಮ ಮನೆಗೆ ಕರೆಸಿಕೊಳ್ತಾರೆ. ಆತನ ಹತ್ತಿರ ಈ ಬಗ್ಗೆ ಮಾತಾಡ್ತಾರೆ.
ಆಗ ಸ್ವಾಮೀಜಿ ಗರ್ಭಿಣಿ ಹೆಂಗಸಿನ ಮೇಲೆ ಯಾರೋ ಮಾಟ ಮಾಡಿಸಿದ್ದಾರೆ, ಅದು ಕೂಡ ರೇಣುಕಾ ಅಸ್ತ್ರ ಪ್ರಯೋಗ ಅನ್ನುವಂತಹ ಕ್ಷುದ್ರ ವಿದ್ಯೆಯನ್ನ ಪ್ರಯೋಗಿಸಿದ್ದಾರೆ ಅಂತ ಹೇಳ್ತಾನೆ. ಆ ವಿದ್ಯೆಯನ್ನ ಯಾರ ಮೇಲೆ ಪ್ರಯೋಗಿಸಿದ್ರು ಕೂಡ ಅವರು ಸತ್ತು ಹೋಗ್ತಾರೆ ಅಂತ ಹೇಳ್ತಾನೆ. ಆಗ ಅಷ್ಟರಲ್ಲಿ ರಮೇಶ್ಗೆ ಡಾಕ್ಟರ್ ಕಾಲ್ ಮಾಡಿ ನಿಮ್ಮ ತಂಗಿ ಕವಿತಾಳನ್ನ ಬದುಕಿಸೋದಿಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಆ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾರೆ. ಆಗ ಸ್ವಾಮೀಜಿ ಹೇಳ್ತಾನೆ, ಈ ರೇಣುಕಾ ಪ್ರಯೋಗ ಮಾಡಿದಂತಹ ವ್ಯಕ್ತಿ ಸತ್ತು ಹೋಗ್ತಾನೆ, ಆದರೆ ಆತ ಮತ್ತೆ ಕ್ಷುದ್ರ ಪೂಜೆಯನ್ನು ನೆರವೇರಿಸೋದಕ್ಕೆ ಆ ಚಿತೆ ಎತ್ತರಕ್ಕೆ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ರಾತ್ರಿ ಪೂರ್ತಿ ಚಿತೆ ಎತ್ತರ ಕಾವಲಿರಿ ಅಂತ ಹೇಳ್ತಾನೆ. ಆನಂತರ ರಮೇಶ್ ಮತ್ತು ಸುರೇಶ್ ಆ ಸ್ವಾಮೀಜಿ ಹೇಳಿದಂತೆ ಮಾಡಲು ತೀರ್ಮಾನಿಸಿ ಸ್ಮಶಾನಕ್ಕೆ ಬರ್ತಾರೆ. ಅಲ್ಲಿಗೆ ಚಿತೆಗಳಿಗೆ ಬೆಂಕಿ ಹಾಕುವಂತಹ ಮಲ್ಲಣ್ಣನನ್ನ ಕರೆದು, ಈ ಚಿತೆ ಎತ್ತರಕ್ಕೆ ಈ ರಾತ್ರಿ ಯಾರಾದರೂ ಬಂದ್ರೆ ನಮಗೆ ಕಾಲ್ ಮಾಡು, ನಾವು ಈ ಸ್ಮಶಾನದ ಪಕ್ಕದಲ್ಲೇ ಇರ್ತೀವಿ ಅಂತ ಹೇಳಿ ಫೋನ್ ನಂಬರ್ ಅನ್ನ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಆನಂತರ ಸ್ವಲ್ಪ ಸಮಯಕ್ಕೆ ಕೋಮಿರಿ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಕ್ಯಾನಲ್ಲಿ ನೀರನ್ನ ತೆಗೆದುಕೊಂಡು ಆ ಸ್ಮಶಾನದ ಕಡೆ ಬರ್ತಾನೆ. ಆಗ ಅಲ್ಲಿದ್ದಂತಹ ಮಲ್ಲಣ್ಣನನ್ನ ಮಾತಾಡಿಸ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬಂದು ಕೋಮಿರಿ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರಿಗೂ ಒಡೆದಾಟವಾಗುತ್ತೆ. ರಮೇಶ್ ಕೋಮಿರಿ ಮೇಲೆ ಅಲ್ಲಿದ್ದಂಥ ಪೆಟ್ರೋಲ್ ಅನ್ನ ಚೆಲ್ತಾನೆ. ಅಷ್ಟರಲ್ಲಿ ಸುರೇಶ್ ಅನ್ನೋ ವ್ಯಕ್ತಿ ಕೂಡ ರಮೇಶ್ ಜೊತೆ ಜಾಯಿನ್ ಆಗ್ತಾನೆ. ಇಬ್ಬರು ಸೇರಿ ಕೋಮಿರಿಯನ್ನ ಬೆಂಕಿಯೊಳಕ್ಕೆ ತಳ್ಳಿ ಸುಟ್ಟು ಹಾಕ್ತಾರೆ. ನೆಕ್ಸ್ಟ್ ಸೀನ್ ಪ್ರೆಸೆಂಟ್ ಡೇಗೆ ಬರುತ್ತೆ. ಕೋಮಿರಿಯ ಸಾವು ಮೀಡಿಯಾಗಳಲ್ಲಿ ಹಾಟ್ ಟಾಪಿಕ್ ಆಗಿ ಪ್ಲೇ ಆಗತೊಡಗುತ್ತೆ. ಇದರಿಂದಾಗಿ ರಮೇಶ್ ಕೇಸು ತನ್ನ ಮೇಲೆ ಎಲ್ಲಿ ತಿರ್ಕೊಳ್ಳುತ್ತೋ ಅಂತ ಯೋಚನೆ ಮಾಡಿ ಕೋಮಿರಿಯ ಹೆಂಡತಿ ಮತ್ತು ತಮ್ಮನನ್ನ ರಾಜಿಗಾಗಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾನೆ. ಅಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಕೋಮಿರಿಯ ಹೆಂಡತಿ ಲಕ್ಷ್ಮಿಗೆ ಇನ್ಮೇಲೆ ನೀವ್ಯಾರು ಮೀಡಿಯಾಗಳಲ್ಲಿ ಮಾತಾಡಬಾರ್ದು ಅಂತಲೂ ಈ 50,000 ದುಡ್ಡನ್ನು ತೆಗೆದುಕೊಂಡು ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಅಂತಲೂ ಹೇಳ್ತಾನೆ. ಒಂದು ಕಡೆ ವಿಪರೀತವಾಗಿ ಕೋಪ ಬರ್ತಾ ಇದ್ರು ಕೂಡ ಏನೂ ಮಾಡಲಾಗದಂತಹ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ ಅವರು. ಕೆಳಜಾತಿಯವರು ಬಲಾಢ್ಯರನ್ನ ಎದುರಾಕಿಕೊಂಡು ಊರಲ್ಲಿ ಬದುಕುವುದು ಕಷ್ಟ ಅಂತ ಅರಿತು ಕೋಮಿರಿಯ ಸ್ನೇಹಿತ ಬಾದಿ ಕೋಮಿರಿಯ ಪತ್ನಿಗೆ ಮತ್ತು ತಮ್ಮನಿಗೆ ತಿಳಿ ಹೇಳ್ತಾನೆ. ಆ ದುಡ್ಡನ್ನು ತೆಗೆದುಕೊಂಡು ಹೋಗೋಣ ಅಂತಾನೆ. ಏನೂ ಮಾಡೋದಕ್ಕಾಗದಂತ ಲಕ್ಷ್ಮಿ ಆ ದುಡ್ಡನ್ನು ತೆಗೆದುಕೊಂಡು ಒಳಗೆ ಕುದಿಯುವ ಸಿಟ್ಟಿನಿಂದಲೇ ಹೊರಟೋಗ್ತಾರೆ. ಆದರೆ ಕೋಮಿರಿಯ ತಮ್ಮ ಜಂಗ ಮಾತ್ರ ತನ್ನ ಅಣ್ಣನ ಸಾವಿಗೆ ಕಾರಣನಾದವನನ್ನು ಫಾಲೋ ಮಾಡ್ತಾನೆ ಇರ್ತಾನೆ. ಅವನು ಹೋದ ಕಡೆಯಲ್ಲೆಲ್ಲ ಫಾಲೋ ಮಾಡತೊಡಗ್ತಾನೆ. ರಾತ್ರಿಯಾಗುತ್ತೆ. ಇಬ್ಬರೂ ಒಂದು ತೋಟದಲ್ಲಿ ಎದುರು ಬದರಾಗ್ತಾರೆ, ಜಗಳವಾಡ್ತಾರೆ. ಆಗ ಜಂಗಯ್ಯ ರಮೇಶ್ನನ್ನು ಕೇಳ್ತಾನೆ, ನೀವ್ಯಾಕೆ ನಮ್ಮ ಅಣ್ಣನ ಕೊಂದಾಕಿದ್ರಿ ಅಂತ. ಆಗ ರಮೇಶ್ ಜಂಗನಿಗೆ, ನನ್ನ ತಂಗಿ ಕವಿತಾಗೆ ಮಾಟ ಮಂತ್ರ ಮಾಡಿಸಿ ನಿಮ್ಮ ಅಣ್ಣ ಕೊಂದಿದ್ದಾನೆ, ಆ ಅನುಮಾನದಿಂದಾಗಿ ನಿಮ್ಮ ಅಣ್ಣನನ್ನು ಕೊಲ್ಲಬೇಕಾಯ್ತು ಅಂತ ಹೇಳ್ತಾನೆ. ಇದರಿಂದಾಗಿ ಕೋಮಿರಿಯ ತಮ್ಮ ಜಂಗ ಶಾಕ್ ಆಗ್ತಾನೆ. ಇದರಿಂದ ಖುದ್ದು ಹೋದ ಜಂಗ ಕೋರ್ಟ್ನಲ್ಲಿ ಕೇಸ್ ಹಾಕೋದಕ್ಕೆ ತೀರ್ಮಾನಿಸ್ತಾನೆ. ಜೊತೆಗೆ ನಮ್ಮಣ್ಣನ ಹಾಗೆ ಮಾಟ ಮಂತ್ರ ಮಾಡಿಸ್ತಿದ್ದಾರೆ, ಮಂತ್ರವಾದಿ ಅಂತ ಹೇಳಿ ಎಷ್ಟೋ ಜನರನ್ನ ಈ ದೇಶದಲ್ಲಿ ಸಾಯಿಸಿರಬಹುದು ಅನ್ನೋ ವಿಷಯಗಳನ್ನ ಹಲವಾರು ಫೈಲ್ಗಳನ್ನ ಹುಡುಕಿ ಇಂಟರ್ನೆಟ್ ಅನ್ನ ಜಾಲಾಡಿ ಒಂದಷ್ಟು ವಿಚಾರಗಳನ್ನ ಸಂಗ್ರಹಿಸ್ತಾನೆ. ಕೋರ್ಟ್ನಲ್ಲಿ ಕೇಸ್ ಶುರುವಾಗುತ್ತೆ. ಜಂಗ ತಾನು ಕಲೆಕ್ಟ್ ಮಾಡಿದಂತ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಸಲ್ಲಿಸಿ ರಮೇಶ್ ಮತ್ತು ಸುರೇಶ್ ನಮ್ಮಣ್ಣನನ್ನ ಮಾಟ ಮಂತ್ರ ಮಾಡ್ತಿದ್ದಾನೆ ಅನ್ನೋ ಅನುಮಾನದಿಂದ ಕೊಂದಿದ್ದಾರೆ ಅಂತಾನೆ. ಹೀಗೇನೆ ಎಷ್ಟೋ ಜನರನ್ನ ಅಕಾರಣವಾಗಿ ದೇಶದಲ್ಲಿ ಕೊಲ್ಲಲಾಗ್ತಿದೆ ಅಂತ ವಾದಿಸ್ತಾನೆ. ಆಗ ಆರೋಪಿಗಳ ಪರ ಲಾಯರ್ ರಮೇಶ್ಗೆ ಕೋಮರಿಗೆ ಮತ್ತು ಅವನ ಸಾವಿಗೆ ಏನೂ ಸಂಬಂಧವಿಲ್ಲ, ಆದರೆ ಈ ಜಂಗಯ್ಯ ಅವರನ್ನ ಅನ್ಯಾಯವಾಗಿ ಈ ಕೇಸಲ್ಲಿ ಎಳೆದು ತಂದಿದ್ದಾನೆ ಮೈಲಾರ್ಡ್ ಅಂತ ಹೇಳ್ತಾನೆ. ಜಂಗಯ್ಯನ ಹತ್ರ ಏನಾದರೂ ಪ್ರೂಫ್ ಇದೆಯಾ ಮೈಲಾರ್ಡ್, ಅದು ಕೂಡ ಈ ಕೇಸಿಗೆ ಸಂಬಂಧಿಸಿದ ಹಾಗೆ ಅಂತ ಆ ಲಾಯರ್ ಕೇಳ್ತಾನೆ. ಆಗ ಜಂಗ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ರಮೇಶ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಕೋಮಿರಿಯ ಪತ್ನಿಗೆ ದುಡ್ಡು ಕೊಟ್ಟು ರಾಜಿ ಮಾಡಿಸಿದ್ದಂತ ವಿಡಿಯೋವನ್ನ ತೋರಿಸ್ತಾನೆ. ಆಗ ಜಡ್ಜ್ ಅದೆಲ್ಲವನ್ನೂ ಕೂಡ ನೋಡಿ ಈ ಕೇಸನ್ನ ಪ್ರತ್ಯೇಕ ಕಮಿಟಿಗೆ ವಹಿಸ್ತೀನಿ ಅಂತ ಹೇಳಿ ವಾಯ್ದಾ ಹಾಕ್ತಾರೆ. ನಂತರ ಈ ಕೇಸು ಮೀಡಿಯಾದಲ್ಲಿ ವೈರಲ್ ಟಾಪಿಕ್ ಆಗುತ್ತೆ. ಜಂಗಯ್ಯ ಹೇಳ್ತಾ ಇರೋದು ನಿಜ ಅಂತಲೂ ಅನುಮಾನದಿಂದ ಮನುಷ್ಯರನ್ನೇ ಕೊಂದಂತಹ ಎಷ್ಟೋ ನಿದರ್ಶನಗಳು ಈ ದೇಶದಲ್ಲಿ ಸಂಭವಿಸಿವೆ ಅಂತ ಬ್ರೇಕಿಂಗ್ ನ್ಯೂಸ್ಗಳು ಹರಿದಾಡತೊಡಗ್ತವೆ. ಜಂಗಯ್ಯ ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳಿ ಅವನ ಪರವಾಗಿ ಪಾಸಿಟಿವ್ ಟಾಕ್ ಅನ್ನ ಕ್ರಿಯೇಟ್ ಮಾಡ್ತವೆ. ಸರಿಯಾಗಿ ಒಂದು ತಿಂಗಳ ನಂತರ ಕೇಸ್ ಮತ್ತೆ ಹಿಯರಿಂಗ್ಗೆ ಬರುತ್ತೆ. ಜಡ್ಜ್ ಕಮಿಟಿ ನೀಡಿದ ವರದಿಗಳನ್ನು ಆಧರಿಸಿ ತೀರ್ಪು ನೀಡಲು ತಯಾರಾಗ್ತಾರೆ. ಆದರೆ ಜಂಗ ಮಧ್ಯಪ್ರವೇಶಿಸಿ, ನಾನು ಈ ಕೇಸನ್ನು ವಾಪಸ್ ತಗೊಳ್ತಿದ್ದೀನಿ ಮೈಲಾರ್ಡ್ ಅಂತಾನೆ. ಸಡನ್ ಆಗಿ ಎಲ್ಲರೂ ಶಾಕ್ ಆಗ್ತಾರೆ. ಜಡ್ಜ್ ಕೂಡ, ನೀನ್ ಯಾಕೆ ಈ ಕೇಸನ್ನು ವಾಪಸ್ ತಗೊಳ್ತಿದ್ಯಾ ಅಂದಾಗ ಅದಕ್ಕೆ ಜಂಗ, ಈಗಾಗಲೇ ನಮ್ಮಣ್ಣ ಸತ್ತು ನಮ್ಮ ಫ್ಯಾಮಿಲಿ ಬೀದಿಗೆ ಬಂದಿದೆ, ಇನ್ನು ಇವರಿಬ್ಬರಿಗೂ ಕೂಡ ಶಿಕ್ಷೆ ಕೊಡಿಸಿ ಅವರಿಬ್ಬರ ಫ್ಯಾಮಿಲಿಗಳು ಕೂಡ ಬೀದಿಗೆ ಬರೋದು ಬೇಡ ಅಂತ ಹೇಳಿ ಕೋರ್ಟಿಂದ ಹೊರಕ್ಕೆ ಹೋಗ್ತಾನೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿದ್ದಂತಹ ಜಂಗನನ್ನ ಕೋಮಿರಿ ಹೆಂಡತಿ ಲಕ್ಷ್ಮಿ ಮತ್ತು ಸ್ನೇಹಿತ ಬಾದಿ ಚೆನ್ನಾಗಿ ಬೈತಾರೆ. ಕೇಸನ್ನ ಯಾಕೆ ವಾಪಸ್ ತಗೊಂಡೆ ಅಂತ ಸಿಟ್ಟಾಗ್ತಾರೆ. ಆಗ ಜಂಗಯ್ಯ ಹಿನ್ನೆಲೆಯ ಸತ್ಯವನ್ನು ಹೇಳತೊಡಗ್ತಾನೆ. ಇದಕ್ಕೆಲ್ಲ ಕಾರಣ ಅಣ್ಣನೇ, ಕ್ಷುದ್ರವಿದ್ಯೆ ಮಾಯಾಮಾಟವನ್ನ ಅಣ್ಣನೇ ನಡೆಸ್ತಿದ್ದ ಅಂತ ಹೇಳಿ ಶಾಕ್ ಕೊಡ್ತಾನೆ. ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ.
ಕೋಮಿರಿ ಸತ್ತ ನಂತರ ಅಣ್ಣ ಹೇಗೆ ಸತ್ತೋದ ಅಂತ ಜಂಗ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಆಗ ಕೋಮಿರಿ ಆಟೋದಲ್ಲಿ ರಕ್ತದ ಕಲೆಗಳು ಕಾಣಿಸ್ತವೆ. ಅದನ್ನ ತೆಗೆದುಕೊಂಡು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿದಾಗ ಆ ರಕ್ತ ಕರುವಿನದು ಅಂತ ಗೊತ್ತಾಗುತ್ತೆ. ಇದರಿಂದ ಡೌಟ್ ಆಗಿ ಜಂಗ ಒಬ್ಬ ಸ್ವಾಮೀಜಿ ಹತ್ರಕ್ಕೆ ಹೋಗಿ ಮಾಟವಿದ್ಯೆಯಲ್ಲಿ ಯಾರಾದರೂ ಕರುವನ್ನ ಬಲಿ ಕೊಡ್ತಾರಾ ಅಂತ ಕೇಳಿದಾಗ ಅದಕ್ಕೆ ಸ್ವಾಮೀಜಿ ರೇಣುಕಾ ಅಸ್ತ ಪ್ರಯೋಗಂ ಅನ್ನೋ ಕ್ಷುದ್ರ ವಿದ್ಯೆಯ ಬಗ್ಗೆ ಹೇಳ್ತಾರೆ. ಈ ವಿದ್ಯೆಯನ್ನ 4 ಹಂತಗಳಲ್ಲಿ ಪ್ರಯೋಗಿಸಲಾಗುತ್ತೆ ಅಂತಲೂ, ಈ ಮಾಟ ವಿದ್ಯೆಯನ್ನೇನಾದರೂ ಪ್ರಯೋಗಿಸಿದ್ರೆ ಆ ವ್ಯಕ್ತಿ ಖಂಡಿತವಾಗಿ ಸಾಯ್ತಾನೆ ಅಂತಲೂ, ಮತ್ತು ಮಾಟವನ್ನ ಪ್ರಯೋಗಿಸುವ ವ್ಯಕ್ತಿ ಕೂಡ ಸಾಯ್ತಾನೆ ಅಂತಲೂ, ಮತ್ತು 4 ಹಂತದಲ್ಲಿ ಉಪಾಂತ್ಯವನ್ನು ನೆರವೇರಿಸಿ ಮಾಟ ಪ್ರಯೋಗಿಸುವ ವ್ಯಕ್ತಿ ಬಚಾವ್ ಆಗ್ತಾನೆ ಅಂತಲೂ ಹೇಳ್ತಾನೆ. ಅವತ್ತೊಂದಿನ ಮಧ್ಯರಾತ್ರಿ 11:54 ಕೋಮಿರಿ ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಚಿತೆಯನ್ನ ಉರಿಸ್ತಾ ಇದ್ದಂತಹ ಮಲ್ಲಯ್ಯನನ್ನ ಮಾತಾಡಿಸಿ ಅವನಿಗೆ ದುಡ್ಡು ಕೊಟ್ಟು ಇಲ್ಲಿ ಏನೇನು ನಡೆದ್ರೂ ಕೂಡ ಯಾರಿಗೂ ಹೇಳಬಾರ್ದು ಅಂತಾನೆ. ಅದಕ್ಕೆ ದುಡ್ಡು ತೆಗೆದುಕೊಂಡಂತಹ ಮಲ್ಲಯ್ಯ ಸರಿ ಅಂದನೆ. ಚಿತೆಗೆ ಅಷ್ಟು ದೂರದಲ್ಲಿ ಸುತ್ತಲೂ ಒಂದು ಕೆಂಪು ಬಟ್ಟೆಯನ್ನು ಕಟ್ಟಿ ಅದರೊಳಗೆ ಕುಳಿತು ಕೋಮಿರಿ ಪೂಜೆಯನ್ನು ಮಾಡತೊಡಗ್ತಾನೆ. ಚಿತೆಯನ್ನು ಉರಿಸ್ತಾ ಇದ್ದಂತಹ ಮಲ್ಲಯ್ಯ ಹಿಂದಕ್ಕೆ ತಿರುಗ್ತಾನೆ. ಗಾಳಿಯಿಂದಾಗಿ ಕೋಮಿರಿ ಕಟ್ಟಿದ್ದಂತಹ ಕೆಂಪು ಬಟ್ಟೆ ಕಂಬದಿಂದ ಕಳಚಿ ಕೆಳಕ್ಕೆ ಬೀಳುತ್ತೆ. ಆಗ ನಗ್ನವಾಗಿ ಕುಳಿತು ಉಗ್ರವಾಗಿ ಪೂಜೆ ಮಾಡ್ತಿದ್ದಂತಹ ಕೋಮಿರಿ ಕಾಣಿಸ್ತಾನೆ. ಮಲ್ಲಯ್ಯ ತನ್ನ ಫೋನ್ನಲ್ಲಿ ಕೋಮಿರಿ ಮಾಡ್ತಿರುವಂತಹ ನಗ್ನ ಪೂಜೆಯನ್ನು ರೆಕಾರ್ಡ್ ಮಾಡ್ತಾನೆ. ಆನಂತರ ಕೋಮಿರಿ ಉಗ್ರ ರೂಪವನ್ನು ನೋಡಿ ಭಯಗೊಂಡಂತಹ ಮಲ್ಲಯ್ಯ ರಮೇಶ್ಗೆ ಮೆಸೇಜ್ ಟೈಪ್ ಮಾಡತೊಡಗ್ತಾನೆ. ಆದರೆ ಕೋಮಿರಿಯನ್ನು ನೋಡುವಾಗಲೇ ಅವನ ಕೈ ಬೆರಳುಗಳು ನಡುಗೋದಕ್ಕೆ ಶುರು ಮಾಡುತ್ತವೆ. ಕೋಮಿರಿ ಪೂಜೆ ಮುಗಿದು ನಾರ್ಮಲ್ ಆಗ್ತಾನೆ. ಮಲ್ಲಯ್ಯನನ್ನ ಕರೀತಾನೆ. ಆದರೆ ಎದುರು ಹೋಗಿದ್ದಂಥ ಮಲ್ಲಯ್ಯ ಫೋನ್ನಲ್ಲಿ ಮೆಸೇಜ್ ಮಾಡಿ ಫೋನನ್ನು ಕೆಳಕ್ಕೆ ಬೀಳಿಸ್ತಾನೆ. ಮೆಸೇಜ್ ನೋಡಿದಂಥ ರಮೇಶ್ ತಕ್ಷಣ ತನ್ನ ಗಾಡಿಯಲ್ಲಿ ಅಲ್ಲಿಗೆ ಬರ್ತಾನೆ. ಕೋಮಿರಿಯ ಮಂತ್ರವಾದಿ ಅಂದ್ಕೊಂಡು ಒಡೆದು ಬೆಂಕಿಗೆ ಬೀಳಿಸ್ತಾನೆ. ಫ್ಲ್ಯಾಶ್ ಬ್ಯಾಕ್ ಪ್ರೆಸೆಂಟ್ಗೆ ಬರುತ್ತೆ. ಜಂಗಯ್ಯ ನಡೆದ ವಿಷಯವನ್ನು ತನ್ನ ಅತ್ತಿಗೆಗೆ ಮತ್ತು ಬಾದಿಗೆ ಹೇಳ್ತಾನೆ. ಆದರೆ ಅವರಿಬ್ಬರು ಕೂಡ ಜಂಗನ ಮಾತುಗಳನ್ನು ನಂಬೋದೇ ಇಲ್ಲ. ಸರಿ ನೋಡು ಅನ್ನುತ್ತಾ ಬಾದಿಗೆ ಕೋಮಿರಿಯ ವಿಡಿಯೋವನ್ನು ತೋರಿಸ್ತಾನೆ. ಅದನ್ನು ನೋಡಿ ಶಾಕ್ ಆದಂತಹ ಬಾದಿ, ಇಷ್ಟು ವರ್ಷಗಳಿಂದ ನಾನು ಮತ್ತು ಕೋಮಿರಿ ಫ್ರೆಂಡ್ಸ್, ನನಗೆ ಗೊತ್ತೇ ಆಗಲಿಲ್ಲ, ಇದೆಲ್ಲ ಅವನಿಗೆ ಹೇಗೆ ಗೊತ್ತಾಯಿತು, ಹೇಗೆ ಕಲ್ತ ಅಂತ ಕೇಳ್ತಾನೆ. ಆಗ ಜಂಗ ಕೋಮಿರಿಯ ಹೈಸ್ಕೂಲ್ ಫ್ಲ್ಯಾಶ್ ಬ್ಯಾಕನ್ನು ಹೇಳತೊಡಗ್ತಾನೆ. ಕೋಮಿರಿ ಹೈಸ್ಕೂಲ್ ಓದುವಾಗ ಅದೇ ಕ್ಲಾಸಲ್ಲಿದ್ದಂತಹ ಕವಿತಾ ಅನ್ನೋ ಹುಡುಗಿಯನ್ನ ಲವ್ ಮಾಡ್ತಾನೆ. ಕವಿತಾ ಕೂಡ ಕೋಮಿರಿಯನ್ನ ಇಷ್ಟಪಡತೊಡಗ್ತಾಳೆ. ಒಂದ್ಸಾರಿ ಕೋಮಿರಿ ಮತ್ತು ಕವಿತಾ ಊರಿಗೆ ದೂರದಲ್ಲಿ ಇರುವಂತಹ ಕಲ್ಯಾಣಿ ಹತ್ತಿರ ಮಾತಾಡ್ತಾ ಇರಬೇಕಾದ್ರೆ ಕವಿತಾ ಮನೆಯ ವ್ಯಕ್ತಿಯೊಬ್ಬ ಇವರಿಬ್ಬರನ್ನ ನೋಡಿಬಿಡ್ತಾನೆ. ಗಾಬರಿಯಾದಂತಹ ಹುಡುಗಿ ಕೋಮಿರಿ ಇಲ್ಲಿಗೆ ಕರ್ಕೊಂಡು ಬಂದ ಅಂತಾಳೆ. ಆಗ ಕೋಮಿರಿಯನ್ನ ಹೊಡೆದು ಸ್ಕೂಲ್ನಿಂದ ಹೊರಕ್ಕೆ ಹಾಕ್ತಾರೆ. ಹೀಗಾಗಿ ಕೋಮಿರಿ ಇನ್ಮೇಲೆ ನಾನು ಓದೋದಕ್ಕೆ ಆಗಲ್ವಲ್ಲ ಅಂತ ಬಾಧೆ ಪಡ್ತಾ ಇರ್ತಾನೆ. ಆಗ ಮಾಟವಿದ್ಯೆ ನಡೆಸುವಂತಹ ಅವರ ದೊಡ್ಡಪ್ಪ ಬಂದು, ನಾನು ನಿನಗೆ ಮಾಟವಿದ್ಯೆ ಮಂತ್ರವಿದ್ಯೆಯನ್ನು ಕಲಿಸ್ತೀನಿ ಅಂತೇಳಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಬೇರೆ ದಾರಿ ಕಾಣದಂತಹ ಕೋಮಿರಿ ಯಂತ್ರವಿದ್ಯೆ ಮಂತ್ರವಿದ್ಯೆಯನ್ನು ಕಲಿತುಕೊಳ್ತಾನೆ. ಹೀಗೆ ಕೆಲವೊಂದಷ್ಟು ವರ್ಷಗಳು ಕಳೆದು ಹೋದ ನಂತರ ಒಂದಿನ ಗರ್ಭಿಣಿಯಾಗಿದ್ದಂತಹ ಕವಿತಾ ತನ್ನ ಗಂಡನ ಜೊತೆ ಕೋಮಿರಿಯ ಆಟವನ್ನು ಹತ್ತಾಳೆ. ಆಟೋದಲ್ಲಿ ಅವಳು ಗಂಡನೊಂದಿಗೆ ನಗ್ತಾ ಮಾತಾಡ್ತಾ ಬರ್ತಿರ್ತಾಳೆ. ಇದನ್ನು ನೋಡಿದಂತಹ ಕೋಮಿರಿಗೆ ಹಳೆಯ ನೆನಪುಗಳು ಕಣ್ಮುಂದೆ ಬರ್ತವೆ. ಅಂಡ್ ಅವಳು ಗಂಡನೊಂದಿಗೆ ಖುಷಿಯಾಗಿರೋದನ್ನ ಇವನು ಸಹಿಸದಂತಾಗ್ತಾನೆ. ಮಾಟ ಮಂತ್ರ ಮಾಡಿ ಕ್ಷುದ್ರವಿದ್ಯೆಯನ್ನು ಪ್ರಯೋಗಿಸಿ ಕೊಂದು ಹಾಕ್ತಾನೆ. ಅದಕ್ಕೂ ಮೊದಲು ಕೋಮಿರಿ ಯಂತ್ರವಿದ್ಯೆಯನ್ನು ಪ್ರಯೋಗಿಸಿ ಸರ್ಪಂಚ್ಗೆ ಆಕ್ಸಿಡೆಂಟ್ ಮಾಡಿಸಿ ಕೊಂದಿರ್ತಾನೆ. ಮಾಟವಿದ್ಯೆಯಿಂದ ವಾಟರ್ ಟ್ಯಾಂಕರ್ ಓನರನ್ನು ರಕ್ತ ಕಾರಿಕೊಂಡು ಸಾಯುವಂತೆ ಮಾಡಿರ್ತಾನೆ. ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಜಂಗಯ್ಯ, ಹೀಗಾಗಿ ನಾನು ವಿಷಯ ತಿಳಿದ ತಕ್ಷಣ ಕೇಸನ್ನು ವಾಪಸ್ ತಗೊಂಡೆ. ಎಲ್ಲರ ಅನುಮಾನದ ಸಾವುಗಳು ಕೂಡ ಕೋಮಿರಿಯ ಮಾಟದ ಸಾವುಗಳಾಗಬಾರದು ಅಂತ ಹೇಳ್ತಾನೆ. ಇದೆಲ್ಲವನ್ನು ಕೇಳ್ತಾ ಇದ್ದಂಥ ಬಾದಿ, ಕೋಮಿರಿ ಅವರೆಲ್ಲರನ್ನು ಸಾಯಿಸಿದ, ಅವರು ಕೂಡ ಇವನನ್ನು ಸಾಯಿಸಿದ್ರು, ಅಲ್ಲಿಗೆ ಎಲ್ಲವೂ ಸರಿ ಹೋಯಿತು ಅಂದಾಗ, ಜಂಗಯ್ಯ ಕೋಮಿರಿ ಸತ್ತಿಲ್ಲ, ಬದುಕೇ ಇದ್ದಾನೆ. ಅವತ್ತು ಸ್ಮಶಾನದಲ್ಲಿ ನಡೆದ ಘಟನೆಯಲ್ಲಿ ರಮೇಶ್ ಕೋಮಿರಿಯನ್ನು ಬೆಂಕಿಯತ್ತ ತಳ್ಳಿದ್ದಾಗ ಕೋಮಿರಿ ಇಡುಗುತ್ತಾ ಇಡುಗುತ್ತಾ ಎದುರಿಗೆ ಸಿಕ್ಕಂತಹ ಮಲ್ಲಯ್ಯನನ್ನು ಚಿತೆಯೊಳಕ್ಕೆ ದೂಡಿರ್ತಾನೆ. ಆಗ ರಮೇಶ್ ಮತ್ತು ಅಲ್ಲಿಗೆ ಬಂದ ಸುರೇಶ್ ಅದೇನನ್ನೂ ಕೂಡ ನೋಡದೆ ಬೆಂಕಿಯಲ್ಲಿರೋದು ಕೋಮಿರಿಯೇ ಎಂದುಕೊಂಡು ಒಡೆದು ಸಾಯಿಸಿರ್ತಾರೆ. ಇನ್ನು ಈ ವಿಷಯ ಜಂಗಯ್ಯನಿಗೆ ಹೇಗೆ ತಿಳಿತು ಅಂದರೆ, ಡಿಎನ್ಎ ರಿಪೋರ್ಟ್ಗೋಸ್ಕರ ಚಿತೆಯನ್ನು ಹುಡುಕ್ತಾ ಇದ್ದಂಥ ಜಂಗಯ್ಯನಿಗೆ ಆ ಬೂದಿಯೊಳಗಿಂದ ಒಂದೆರಡು ಹಲ್ಲುಗಳು ಸಿಗ್ತವೆ. ಅವನ್ನ ಡಿಎನ್ಎ ಟೆಸ್ಟ್ಗೆ ಕೊಟ್ಟಾಗ ಕೋಮಿರಿಯ ಡಿಎನ್ಎಗೆ ಮ್ಯಾಚ್ ಆಗಲ್ಲ. ಸರಿ, ಕಾಣೆಯಾಗಿರುವಂತಹ ಮಲ್ಲಯ್ಯನ ಡಿಎನ್ಎಯನ್ನು ಸಂಗ್ರಹಿಸೋಣ ಅಂದ್ಕೊಂಡು ಮಗನ ಬ್ಲಡ್ ಸ್ಯಾಂಪಲ್ಸನ್ನು ಡಿಎನ್ಎ ಲ್ಯಾಬ್ಗೆ ಕೊಟ್ಟಾಗ ಅವೆರಡೂ ಡಿಎನ್ಎಗಳು ಮ್ಯಾಚ್ ಆಗ್ತವೆ. ಹೀಗಾಗಿ ಆ ದಿನ ಸತ್ತಿದ್ದು ಕೋಮಿರಿಯಲ್ಲ, ಮಲ್ಲಯ್ಯ ಅಂತ ಜಂಗ ಹೇಳ್ತಾನೆ. ಸೊ ಫೈನ್ಲಿ ಎಲ್ಲ ವಿಷಯವನ್ನು ಜಂಗಯ್ಯ ಅವರಿಬ್ಬರಿಗೂ ಕೂಡ ಹೇಳಿ, ಅನ್ಯಾಯ ಮಾಡಿದ್ದು ಕೋಮಿರಿ, ಆತ ಅಣ್ಣನೇ ಆಗಿದ್ರು ಕೂಡ ಆತನನ್ನು ಹಿಡಿದು ಕಾನೂನಿಗೆ ಒಪ್ಪಿಸ್ತೀನಿ, ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸೀನ್ ಕಟ್ ಆದರೆ ಕೆಲವು ತಿಂಗಳುಗಳು ಕಳೆದು ಹೋಗಿರ್ತವೆ. ಕೇರಳದ ಕೊಟ್ಟಾಯಂನಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ. ಅಲ್ಲಿ ಕೋಮಿರಿ ಕಾಣಿಸ್ತಾನೆ. ಅಲ್ಲಿ ಆತ ಒಂದು ಹೋಟೆಲನ್ನು ನಡೆಸ್ತಾ ಇರ್ತಾನೆ. ಪಕ್ಕದಲ್ಲಿ ಕವಿತಾ ಕಾಣಿಸ್ತಾಳೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ.
ಆದ್ರೆ ಈ ಕವಿತಾ ಏಕೆ ಬದುಕಿದ್ಲು, ಕೋಮಿರಿ ಅವಳನ್ನ ಹೇಗೆ ಕೇರಳಕ್ಕೆ ಕರ್ಕೊಂಡು ಬಂದ, ಅವಳಿಗೆ ಹಳೆಯದು ಮರೆತು ಹೋಗಿದೆಯಾ, ಅಥವಾ ಕೋಮಿರಿಯ ಸಂಮೋಹಿನಿ ವಿದ್ಯೆಯ ಎಫೆಕ್ಟ್ನಲ್ಲೇ ಇದ್ದುಕೊಂಡು ಅವನ ಜೊತೆ ಬದುಕ್ತಾ ಇದ್ದಾಳ ಅನ್ನೋದನ್ನ ಪಾರ್ಟ್ 2 ನಲ್ಲಿ ನೋಡಿ. ನಮಸ್ಕಾರ.